ಇಂದತ್ತೋ ಇಫ್ತಾರ್ ಓಡೆ ಅನ್ನುವ ಈ ಕಾನ್ಸೆಪ್ಟ್ ಉಟ್ಕೊಂಡದ್ದು ಹೇಗೆ ಅಂತ ಕೆಲವು ತುಂಬ ಜನರು ಬಡವರು ಇರ್ತಾರೆ ಈ ತರದ ಐಟಮ್ ತಿನ್ನೋದವ್ರು ಅದು ಹಿಂದೂ ಮುಸ್ಲಿಂ ಅಂತ ಇಲ್ಲ ಎಲ್ರಿಗೂ ಹಿಂದೈತಿಕರು ಫಾರೂಕ್ ಲಕ್ಷ್ಮಿ ಗುಡ್ಡೆ ಕಾಲ್ ಹಾಕ್ರೆ ಈ ಇಂಥ ಮನೆ ಬಡವರ ಮನೆ ಇಂಥ ಮನೆ ಶ್ರೀಮಂತರ ಮನೆ ಅಂತ ಹೇಳಿ ಏನು ಬೋರ್ಡ್ ಇರುವುದಿಲ್ಲ ನೀವು ಹೇಗೆ ಹುಡುಕ್ತಾ ಇದ್ದೀರಿ ಅಂತ ಬಡವರಲ್ಲ ಅಗತ್ಯ ಯಾರಿಗೆ ಇದೆ ಅವರಿಗೆ ನೀಡಿ ಗೆ ನಾವು ಕೊಡ್ತಾ ಇದ್ದೀವಿ ಇವರ ಮನೆಗೆ ಹೋಗಿ ನಾನು ಒಂದು ಇಫ್ತಾರ್ ಮಾಡಬೇಕು ಅಂತ ವ್ಯಕ್ತಿಯನ್ನು ಚೂಸ್ ಮಾಡಿದ್ದು ಹೇಗೆ ಅಂತ ಟಿಕೆಟ್ ಕೊಡ್ಲಿಕ್ಕೆ ಹೋದಾಗ ಗೊತ್ತಾಯ್ತು ಎರಡು ಮನೆಗೆ ನೀವು ಹೋದ್ರಿ ಓಕೆ ಎರಡು ಮನೆಗಳ ರೆಸ್ಪಾನ್ಸ್ ಹೇಗೆ ನಂತರ ಮಾತನಾಡಿ ಒಂದು ಏನೋ ಒಂದು ಸಂತೋಷ ಅವರಲ್ಲಿ ಅದೆಲ್ಲ ನೋಡುವಾಗ ನಂಗೆ ಹೆದರಿಕೆ ಆಯ್ತು ಅವರಿಗೆ ಇಫ್ತಾರ್ಗೆ ಹೋಗುವಾಗ ನೀವೇನೇನಾದ್ರೂ ಕೊಂಡು ಹೋಗ್ತೀರಾ ಅಥವಾ ಅವರೇ ಮಾಡೋದು ಆಕ್ಚುಲಿ ನಾನು ಚೀಟ್ ತೆಗ್ದ ಮೇಲೆ ಅವರು ಅವ್ರಿಗೆ ಫೋನ್ ಮಾಡಿ ಹೇಳ್ತೇನೆ ಇನ್ಶಾ ಅಲ್ಲ ನಿಂಗೆ ಎಂದು ಹಾಕಂಡ ನಾನು ಇನ್ಶಾ ಅಲ್ಲ ಇಂದು ನೋಮ್ ತೋರ್ಕೋ ಬಂಡೆ ಇಫ್ತಾರ್ ತೆರೆಯಲಿಕ್ಕೆ ಏನೆಲ್ಲ ಬೇಕು ಎಲ್ಲ ಐಟಮ್ಸ್ ತಗೊಂಡು ಹೋಗ್ತೇನೆ ಮತ್ತೆ ಬರುವಾಗ ಏನಾದ್ರೆ ಖರ್ಚಿಗೆ ಅಂತ ಸ್ವಲ್ಪ ಕೊಡ್ತೇನೆ ಇದು ನನ್ನ ಪ್ಲಾನ್ ನೀವು ಜಸ್ಟ್ ಅದಕ್ಕೆ ಸ್ಟಾರ್ಟ್ ಕೊಡ್ತಾ ಇದ್ದೀರಿ ಮತ್ತೆ ಉಳಿದವರ ಅದಕ್ಕೆ ಬೆಂಬಲ ಮಾಡುವ ನನಗೆ ಒಂದು ನಂಬಿಕೆ ಇದೆ ಅಲ್ಹಮ್ದಿಲ್ಲ ನಿಜಕ್ಕೂ ಈ ನಿಮ್ಮ ಈ ಕಾನ್ಸೆಪ್ಟ್ನ ಸಕ್ಸೆಸ್ ಅಂತ ಹೇಳ್ಬೋದು ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಸೋಷಿಯಲ್ ಮೀಡಿಯಾ ವೀಕ್ಷಿಸ್ತಾ ಇರೋರಿಗೆ ನಮ್ಮ ಜೊತೆ ಇರುವ ಇವತ್ತಿನ ವಿಶೇಷ ಅತಿಥಿಯನ್ನು ಪರಿಚಯಿಸಬೇಕಾದ ಅಗತ್ಯ ಇಲ್ಲ ಬ್ಯಾರಿ ಜುಲ್ಫಿಯಾ ಅಂತ ಹೇಳಿದರೆ ಎಲ್ರಿಗೂ ಗೊತ್ತು ತಮ್ಮ ವಿಶೇಷ ಥಾಟ್ಸ್ಗಳ ಮೂಲಕ ವಿಶೇಷ ಪ್ರಯೋಗಗಳ ಮೂಲಕ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಚಾಲ್ತಿಯಲ್ಲೇ ಇರ್ತಾರೆ ಸುದ್ದಿಯಲ್ಲೇ ಇರ್ತಾರೆ ಇತ್ತೀಚೆಗೆ ಈ ರಂಜಾನ್ನಲ್ಲಿ ಅವರೊಂದು ವಿಶೇಷ ಪ್ರಯೋಗವನ್ನು ಮಾಡಿದರು ಇಂಡತ್ತೋ ಇಫ್ತಾರ್ ಓಡೆ ಇವತ್ತಿನ ಇಫ್ತಾರಿಯಲ್ಲಿ ಅಥವಾ ಇವತ್ತು ಉಪವಾಸ ಮುರಿಯುವುದು ಎಲ್ಲಿ ಎಂಬ ಒಂದು ಪ್ರಯೋಗಾತ್ಮಕ ಕಾರ್ಯಕ್ರಮವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಡೆಸ್ತಾ ಇದ್ದಾರೆ ಹಂಚಿಕೊಳ್ತಾ ಇದ್ದಾರೆ ಅದರ ಅನುಭವಗಳನ್ನ ಜನರೊಂದಿಗೆ ಹೇಳ್ತಾ ಇದ್ದಾರೆ ಇದರ ಸ್ವರೂಪ ಹೇಗೆ ಅಂತ ಹೇಳಿದರೆ ಕೆಲವು ವ್ಯಕ್ತಿಗಳ ಹೆಸರನ್ನು ಅವರು ಚೀಟಿಯಲ್ಲಿ ಬರೀತಾರೆ ಮತ್ತು ಚೀಟಿ ಹಾಕಿ ಒಂದು ಚೀಟಿಯನ್ನು ಎತ್ತಾರೆ ಆ ಚೀಟಿಯಲ್ಲಿ ಯಾರ ಹೆಸರು ಬರುತ್ತೋ ಅವರ ಮನೆಯಲ್ಲಿ ಆ ದಿನದ ಇಫ್ತಾರ್ ಅಂತ ಹೇಳ್ತಾರೆ ಆ ಮನೆಗೆ ಇಫ್ತಾರ್ಗೆ ಬೇಕಾದ ಎಲ್ಲವನ್ನು ತಗೊಂಡು ಹೋಗಿ ಆ ಮನೆಯಲ್ಲಿ ಇಫ್ತಾರ್ ಮಾಡ್ತಾರೆ ಇದೊಂದು ವಿಶಿಷ್ಟ ಮತ್ತು ಸಾರ್ವಜನಿಕರ ಗಮನ ಸೆಳೆದಂತಹ ಒಂದು ಕಾರ್ಯಕ್ರಮ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಡೈರೀಝುಲ್ಫಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಮೊದಲದಾಗಿ ಈ ಕಾರ್ಯಕ್ರಮದ ಬಗ್ಗೆ ಕೇಳೋದಕ್ಕಿಂತ ಮೊದಲು ಈ ಬ್ಯಾರಿ ಜುಲ್ಫಿ ಅಂದ್ರೆ ಏನು ಅಂತ ಸಾಮಾನ್ಯವಾಗಿ ಬ್ಯಾರಿ ಅಂತ ಒಂದು ಸಮುದಾಯ ಇದೆ ಜುಲ್ಫಿ ಅಂತ ನೀವು ಎರಡನ್ನು ಜಾಯಿಂಟ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಇಟ್ಕೊಂಡಿದ್ದೀರಿ ಏನು ವಿಶೇಷ ಅಂತ ನಾನು ಎಸ್ ಇದು ಮಲಯಾಳಂ ಮತ್ತೆ ತುಲು ಇದು ಕಾಮಿಡಿ ಎಲ್ಲ ಬರ್ತಾ ಇತ್ತು ಮೊಬೈಲ್ ನೋಡ್ತಾ ಇದ್ದೀವಿ ನಾವು ಆಗ ನಾನು ಎನಿಸ್ತಾ ಇದ್ದೆ ನಮ್ಗೆ ಬ್ಯಾರಿಯಲ್ಲಿ ಆಗ ಮಾಡ್ಬೇಕಂತೂ ಅಷ್ಟು ಸಪೋರ್ಟ್ ಮಾಡ್ತಾರೆ ಮಾಡಿದ ಅದೊಂದು ನಾಚಿಕೆ ಯಾರು ನೋಡುದಿಲ್ಲನ ಭಾಷೆಯ ಬಗ್ಗೆ ಅದಾ ಹೌ ನಾ ಇಲ್ದೆ ಇಲ್ಲ ಆತರ ಮಾಡಿದ್ರೆ ನೋಡ್ತಾರೆ ಅಂತ ಆಗ ಬ್ಯಾರಿ ಕಾಮಿಡಿ ಸ್ಟಾರ್ಟ್ ಮಾಡಿದಾಗ ಏನಾದ್ರೂ ಒಂದು ಹೆಸರು ಇಡಬೇಕು ನನ್ನ ಹೆಸರಿನ ಮೊದಲ ಅಂತ ಹೇಳಲಿ ಬ್ಯಾರಿ ಜುಲ್ಫಿ ಅಂತ ಮಾಡಿದ್ನಿ ಫುಲ್ ಹೆಸರೇನು ಜುಲ್ಫಿಕರ್ ಕಾಸ್ಮಿ ಜುಲ್ಫಿಕರ್ ಕಾಸ್ಮಿ ಎಲ್ಲಿ ಇರೋದು ನನೀಗ ಕಾಪ್ರಿ ಗುಡ್ಡ ಕಾಪಿರ ಗುಡ್ಡ ಅಂದ್ರೆ ಮಾತಾಡಾವ ಮಂಗಳೂರಿನ ಅತ್ತಾವರದ ಹತ್ತಿರ ಓಕೆ ನೀವು ಹೊಸ ಕಾನ್ಸೆಪ್ಟನ್ನು ನೀವು ಸಮಾಜದ ಮುಂದೆ ಇಟ್ಟಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷವಾಗಿ ಫೇಸ್ಬುಕ್ನಲ್ಲಿ ಅದರ ವಿಡಿಯೋವನ್ನು ಮತ್ತು ಅನುಭವವನ್ನು ಹಂಚಿಕೊಳ್ತಾ ಇದ್ದೀರಿ ಏನು ಇದು ಇಂಡತ್ತೋ ಇಫ್ತಾರ್ ಓಡೆ ಅನ್ನುವ ಈ ಕಾನ್ಸೆಪ್ಟ್ ಉಟ್ಕೊಂಡದ್ದು ಹೇಗೆ ಅಂತ ಪ್ರತಿ ವರ್ಷ ಒಂದು ಬೇರೆ ಬೇರೆ ಥರದೊಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೇನೆ ನಾನು ಟು ಅಲ್ಲಿ ರಂಜಾನಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅಂದರೆ ಇಫ್ತಾರ್ ಆದ ಮೇಲೆ ತುಂಬ ಕೆಲವು ಮನೆಯಲ್ಲೆಲ್ಲ ಊಟ ಎಲ್ಲ ಎಕ್ಸ್ಟ್ರಾ ಜಾಸ್ತಿ ಇರ್ತದಲ್ಲ ಅಂದ್ರೆ ಈಗ ನಾವು ಒಂದು ಐದು ಜನ ಇದ್ರೆ ಈಗ ನಮ್ಮ ಮನೆಯಲ್ಲಾದ್ರೂ ಒಂದು ಎರಡು ಸಮೋಸ ಆದ್ರೆ ಎಕ್ಸ್ಟ್ರಾ ಅವರಿಗೆ ನಾನೊಂದು ವಿಡಿಯೋ ಮಾಡಿದೆ ಆ ಟೈಮಲ್ಲಿ ಯಾರಲ್ಲಿ ಮನೆಯಲ್ಲಿ ಎಕ್ಸ್ಟ್ರಾ ಇದೆ ನೀವು ಅದನ್ನು ಬಿಸಾಡಬೇಡಿ ವೇಸ್ಟ್ ನಾಟ್ ಯೂಸ್ ಏನೇ ಆಗಿರಲಿ ಅದಿದ್ರೆ ಹೇಳಿ ನಿಮ್ಗೆ ಕಾಲ್ ಮಾಡಿ ಅಂತೆ ಅವ್ರು ಕಾಲ್ ಮಾಡ್ತಾ ಇದ್ರು ನಾವು ಹೋಗಿ ಕಲೆಕ್ಟ್ ಮಾಡ್ತಾ ಇದ್ದೆ ಮತ್ತೆ ಕಲೆಕ್ಟ್ ಮಾಡಿ ಅದನ್ನು ಒಳ್ಳೆ ಪ್ಯಾಕಿಂಗ್ ಮಾಡಿ ಮತ್ತೆ ಕೆಲವು ತುಂಬಾ ಜನರು ಬಡವರು ಇರ್ತಾರೆ ಈ ತರದ ಐಟಮ್ ತಿನ್ನೋದವ್ರು ಅದು ಹಿಂದೂ ಮುಸ್ಲಿಂ ಅಂತ ಇಲ್ಲ ಎಲ್ರಿಗೂ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಮ್ಯಾನ್ ಬೇರೆ ಬೇರೆ ಎಲ್ಲರಿಗೂ ನಾವು ಅದು ಕೊಟ್ಟು ಒನ್ ಮಂತ್ ಅದೇ ದಿನ ಯಾವಾಗ ನೀವು ಸ್ವೀಕರಿಸ್ತೀರಿ ಪ್ಯಾಕ್ ಮಾಡಿ ರಾತ್ರಿ ಈ ತರ ಆಗುವವರಿಗೆ ಎಲ್ಲರೂ ಕೊಟ್ಟಾಗ್ತೇನೆ ಇದು ಯಾವಾಗ ಆರಂಭಿಸಿದ್ದೆ ನೀವು ಎಷ್ಟನೇ ಇಸವಿಯಲ್ಲಿ ಅಂತ ಹೇಳ್ಬೋದಾ ಇಸವಿ ಒಂದು ಕೊರೋನಾದ ಒಂದು ಟೂ ಇಯರ್ಸ್ ಬ್ಯಾಕ್ ಅದೇ ಕೊರೋನಾಕ್ಕಿಂತ ಮೊದಲು ಒಂದು ಸಾ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿರ್ಬೋದು ಎಸ್ ಅದು ನೀವ್ ಒಬ್ಬರೇ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಎಲ್ಲ ಏನಾಗ್ತದೆ ಅಂತ ಎಲ್ಲ ಪ್ರೋಗ್ರಾಮ್ ನಂತೆ ಸ್ಟಾರ್ಟಿಂಗ್ ಒಬ್ಬನೇ ಮಾಡ್ತೇನೆ ವಿಡಿಯೋ ಹಾಕ್ತೀನಿ ಆಗ ಸಪೋರ್ಟ್ ಬರ್ತದೆ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗ್ತಾರೆ ಮತ್ತೆ ಮೊದಲನೇದರಲ್ಲಿ ಕೂಡ ಈಗ ಟೀಮ್ ಆಗಿತ್ತು ಬೇರೆ ಬೇರೆ ಮಂದಿ ಅಂದ್ರೆ ಈ ಮನೆಯನ್ನು ಹೇಗೆ ಹುಡುಕ್ತಾ ಇದೀರಿ ಅಂತ ನೀವು ಈ ಇಂತ ಮನೆ ಬಡವರ ಮನೆ 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 ಶ್ರೀಮಂತರ ಅಂತ ಹೇಳಿ ಏನು ಬೋರ್ಡ್ ಅಲ್ಲ ನೀವು ಹೇಗೆ ಹುಡುಕ್ತಾ ಇದ್ದೀರಿ ಅಂತ ಯಾವಾಗ ಅದರಲ್ಲಿ ಹೌದೌದು ಅದರಲ್ಲಿ ಶ್ರೀಮಂತರ್ ಅಂತಲ್ಲ ಒಂದು ಏರಿಯಾ ನಮಗೆ ಗೊತ್ತುಂಟು ನಮ್ಮಲ್ಲಿ ಜನ ಇರ್ತಾರೆ ಅವರಿಗೆ ಏರಿಯಾ ಗೊತ್ತಿದೆ ಮತ್ತೆ ನಮ್ಗೆ ಸ್ವಲ್ಪ ಐಡಿಯಾ ಇತ್ತು ಆ ಏರಿಯಾಗೆ ಹೋಗಿ ಎಲ್ಲರಿಗೆ ಹಣ ಸೆಕ್ಯೂರಿಟಿ ಗಾರ್ಡ್ಸ್ ವಾಚ್ಮ್ಯಾನ್

ಹೈವೇಯಲ್ಲಿ ಇಫ್ತಾರ್ ಟೈಮ್ ಅಲ್ಲಿ ಓವರ್ ಸ್ಪೀಡ್ ಹೋಗ್ತಾರೆ ಗಾಡಿಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ತದೆ ತುಂಬಾ ಕೇಸಸ್ ಇತ್ತು ರಿಲೇಟೆಡ್ ಎವ್ರಿ ಇಯರ್ ಕಂಪೇರ್ ಮಾಡುವಾಗ ನಮ್ಮ ಮ್ಯಾಂಗ್ಳೂರ್ದೆ ಇನ್ಕ್ರೀಸ್ ಆಗ್ತಾ ಇತ್ತು ದಕ್ಷಿಣ ಕನ್ನಡ ಸೊ ಅದರಲ್ಲಿ ಒಂದು ಪ್ಲಾನ್ ಮಾಡಿದ್ದೆ ನಾನು ಈ ತರ ಓವರ್ ಸ್ಪೀಡ್ ಹೋಗುವವರಿಗೆ ಸ್ಪೆಷಲಿ ಇದು ನಮ್ಮ ಹೈವೇ ಇದೆ ಅಲ್ಲ ನೇತ್ರಾವತಿ ಸಂಕಿಂತ ಮೊದಲು ದಕ್ಷಿಣ ಕನ್ನಡದಲ್ಲಿ ಅಲ್ಲ ನಾವೊಂದು ಟೆಂಟ್ ಹಾಕಿದೆ ಅದು ಸಹ ಹಾಗೇನೆ ಸ್ಟಾರ್ಟಿಂಗ್ ಟೆಂಟ್ ಹಾಕಿದ್ರಿ ಒಬ್ಬನೇ ಹೋಗಿ ಟೆಂಟ್ ನಾನೇ ಹಾಕಿದ್ದು ಟೆಂಟ್ ನಾನೆಲ್ಲ ಕಟ್ಟಿ ಒಂದು ಇದು ಬೀಡಿ ಹಾಕಿದೆ ಈ ತರ ಓವರ್ ಸ್ಪೀಡ್ ಆ ಅಜಾನ್ ಬಾಂಗ್ ಟೈಮ್ ಆದ್ರೆ ಇಲ್ಲಿ ನಿಂತು ಉಪವಾಸ ಉಪವಾಸ ತೊರೆದು ನಿಮಗೆ ಆ ಬಳಿಕ ಹೋಗಬಹುದು ಅಷ್ಟರ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತೇವೆ ಅಂತ ಅದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲ ಇಲ್ಲ ಅದು ಸಹ ಕೊರೋನಾಕ್ಕಿಂತ ಮೊದಲೇ ಕೊರೋನಾಕ್ಕಿಂತ ಮೊದಲೇ ಅದು ಕೂಡ ಕರೆಕ್ಟ್ ನೆನಪಿಲ್ಲ ಅದು ತುಂಬಾ ಸಕ್ಸಸ್ ಆಯ್ತು ಅದರಲ್ಲಿ ಸಹ ಜಾಯ್ನ್ ಆದ್ರು ಬೇರೆ ಬೇರೆ ಜನ ಜಾಯ್ನ್ ಆದ್ರು ನಿಮ್ಮ ಜೊತೆ ಸೇರಿದ್ರು ಪಬ್ಲಿಕ್ ಕಾಲ್ ಮಾಡ್ತಾ ಇದ್ರು ಇವತ್ತು ನಮ್ಮ ಮನೆಯಲ್ಲಿ ನಾವು ಸಮೋಸ ಮಾಡಿದ್ದೇವೆ ಹೋಗಿ ಯಾರಾದ್ರೂ ಜ್ಯೂಸ್ ಕೊಡ್ತಾ ಇದ್ರು ಬೇರೆ ಬೇರೆ ಬಿರಿಯಾನಿ ಕೊಡ್ತಾ ಇದ್ರು ಸ್ಟಾರ್ಟಿಂಗ್ ಒಂದ್ ಎರಡು ದಿನ ನನ್ನ ಕೈಯಿಂದ ಹಣ ಹಾಕಿದೆ ಅವಾಗ ಯೂಸ್ ಅಂತ ಪ್ಲೇಟ್ ಅದು ಮತ್ತೆ ಖಜೂರ ನೀರು ಇದು ಮಾತ್ರ ಇಟ್ಟದು ಮತ್ತೆ ಫ್ರೂಟ್ಸ್ ಬರ್ತಾ ಇತ್ತು ಎಲ್ಲ

ಅದರ ಅಗತ್ಯ ನನ್ನ ಏನು ವಾಸ್ ಅದು ರೀಚ್ ಆಗಿದೆ ಟಾರ್ಗೆಟ್ ಈಗ ಬೇರೆ ಏನಾದ್ರೆ ನೀವು ಆರಂಭದಲ್ಲಿ ಒಂದು ಹೇಳಿದ್ರಿ ಅದೇನಂತ ಹೇಳಿದ್ರೆ ಮನೆಯಲ್ಲಿ ಇಫ್ತಾರ್ ಮಾಡಿ ಯಾವುದು ಉಳಿಕೆ ಆಗಿರುತ್ತೆ ಯೂಸ್ ಆಗದೆ ಉಳಿಕೆ ಆಗಿರುತ್ತೆ ಅದನ್ನು ನಾವು ಜನರಿಗೆ ಹಂಚಿದು ಹಂಚಿದ್ದು ಪ್ರಥಮ ನನ್ನ ಪ್ರಯೋಗ ಅಂತ ಆ ಬಳಿಕ ನೀವು ಅದನ್ನು ಮುಂದುವರಿಸಿದ್ರೆ ಏನ್ ಮಾಡಿದ್ರಿ ಅಂತ ಈ ವರ್ಷ ಅದನ್ನು ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಯಾಕೆ ಮಾಡಲ್ಲ ಯಾಕೆಂದ್ರೆ ಅದರ ನಂತರ ರಂಜಾನ್ ಎಂಡ್ ಆಗ್ತಾ ಬರುವಾಗ ವಿ ರಿಯಲೈಸ್ ದಟ್ ಆತರದ್ದು ಫುಡ್ ತುಂಬಾ ಕಡಿಮೆ ಆಯ್ತು ಜನರು ಕಾಲ್ ಮಾಡಿ ಹೇಳ್ತಾ ಇದ್ರು ನಮ್ಗೆ ಮೊದಲು ಇಷ್ಟು ಜನರದು ಒಲಿಯುತ್ತಿತ್ತು ಈಗ ಇಲ್ಲ ಎಕ್ಸೆಸ್ ಮಾಡ್ತಾ ಇಲ್ಲ ಬೇಕಾದಷ್ಟು ಮಾಡ್ತಾ ಇದ್ದೇವೆ ಅಂತ ಒಂದು ರೆಸ್ಪಾನ್ಸ್ ಬರ್ತಾ ಇತ್ತು ಲಾಸ್ಟ್ ಟೆನ್ ಡೇಸ್ ಗೊತ್ತಾಯ್ತು ನಮಗೆ ಫುಡ್ ಕ್ವಾಂಟಿಟಿ ಬರುವುದು ಸಹ ಕಡಿಮೆ ಆಯಿತು ಮತ್ತೆ ಕಾಲ್ಸ್ ಬರ್ತಾ ಇತ್ತು ಥ್ಯಾಂಕ್ ಯು ನಮಗೆ ಗೊತ್ತಿರ್ಲಿಲ್ಲ ನಾವು ಇಲ್ಲಾಂದ್ರೆ ಇಷ್ಟು ಮಾಡ್ತಾ ಇದ್ದೇವೆ ಹೀಗೆ ಮಾಡ್ತಾ ಇದ್ದೇವೆ ಸೊ ಆಗ ನಮ್ಗೆ ಗೊತ್ತಾಯ್ತು ಓಕೆ ಟಾರ್ಗೆಟ್ ಈಗ ಯಾರಾದರೂ ಅದನ್ನು ಮುಂದುವರಿಸ್ತಾ ಇದೆಯಾರ ನೋ ಐಡಿಯಾ ಇಲ್ಲ ಗೊತ್ತಿಲ್ಲ ಓಕೆ ಈಗ ನಿಮ್ಮ ಈಗಿನ ಕಾನ್ಸೆಪ್ಟ್ಗೆ ಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಕಾನ್ಸೆಪ್ಟ್ ಏನದು ಹೇಳಿ ಇದು ಸಹ ಹಾಗೇನೆ ಏನಾದರೂ ಹೊಸತು ಮಾಡಬೇಕಂತಿತ್ತು ನನಗೆ ಇಫ್ತಾರ್ ಈಗ ಇಫ್ತಾರ್ ಕೂಟ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಮಸೀದಿಯಲ್ಲಿ ಸಹ ಇಫ್ತಾರ್ ಆಪ್ಷನ್ ಇದೆ ಎಲ್ಲ ಇದೆ ಈಗ ನಮ್ಮ ಮನೆಯಲ್ಲಿ ನಾವೊಂದು ಇಫ್ತಾರ್ ಮಾಡುವಾಗ ಏನೆಲ್ಲ ಐಟಮ್ ಇರ್ತದೆ ಈ ಥರದ ಐಟಮ್ ತಿನ್ನದ ಎಷ್ಟೋ ಫ್ಯಾಮಿಲಿ ಇದೆ ಅವ್ರ ಫ್ಯಾಮಿಲಿ ಮನೆಯಲ್ಲಿ ಇದು ಖಜೂರ್ ಖರ್ಜೂರ ಖರ್ಜೂರ ನೀರು ಮತ್ತೆ ಸ್ವಲ್ಪ ಫ್ರೂಟ್ಸ್ ಇರ್ತದೆ ಅಷ್ಟೇ ಬೇರೆ ಏನು ಇರುವುದಿಲ್ಲ ಅಂತ ಎಷ್ಟೋ ಫ್ಯಾಮಿಲಿ ಇದೆ ಇದು ನಿಮ್ಗೆ ಸಹ ಗೊತ್ತಿರ್ಬೋದು ಮತ್ತೆ ಡಿನ್ನರ್ಗೆ ಅವರಲ್ಲಿ ಇರೋದು ಏನಾದರೆ ಒಂದು ಸ್ವಲ್ಪ ದಾಲ್ ಮಾಡ್ತಾರೆ ಗಂಜಿ ಊಟ ರೈಸ್ ಈ ಥರ ಜಸ್ಟ್ ನಾರ್ಮಲ್ ಲೈಫ್ ಅವ್ರ ಹೊರಗೆ ನಮಗೆ ಕಾಣುವಾಗ ಅವ್ರದ್ದು ಮನೆ ಇದೆ ತುಂಬ ಪಾಪದವರು ಆ ತರದಲ್ಲ ಬಟ್ ಅವರೊಳಗೆ ತುಂಬಾ ಪ್ರಾಬ್ಲಮ್ಸ್ ಇದೆ ಮನೆಯನ್ನು ನೋಡಿಕೊಂಡು ಇವರು ಸ್ಥಿತಿವಂತರು ಅಂತ ಗುರುತಿಸಬೇಕಾದ ಅಗತ್ಯ ಇಲ್ಲ ಅದರ ಒಳಗಿನ ಗುಟ್ಟ ಅವರಿಗೆ ಗೊತ್ತು ಅಂತ ಅಂತ ತುಂಬಾ ಜನರಿದ್ದಾರೆ ಸೊ ಅವರಿಗೆ ಒಂದು ನನ್ನಿಂದಾಗಿ ಡೈಲಿ ಅವರಲ್ಲಿ ಹೋಗಿ ನಾನು ಉಪವಾಸ ಜಸ್ಟ್ ಒಂದು ಇದು ಬಂತು ಇದನ್ನು ನೋಡಿ ಇನ್ನೊಬ್ಬರು ಯಾರಾದರೂ ಈ ತರ ಮಾಡಿದರೆ ಅಟ್ ಲೀಸ್ಟ್ ಅವರ ಮನೆಗೆ ಹೋಗೋದಲ್ಲಾದ್ರೂ ಕೂಡ ಅವರನ್ನು ಕರೆದು ಅಂತ ಒಂದು ಫ್ಯಾಮಿಲಿಯನ್ನು ಯಾರಾದ್ರೂ ಕರೆದು ಅವರಲ್ಲಿ ಎಲ್ಲಾದ್ರೂ ಈಗ ತುಂಬಾ ನೀಡಿ ಪರ್ಸನ್ಸ್ ಇವರ ಮನೆಗೆ ಹೋಗಿ ನಾನು ಒಂದು ಇಫ್ತಾರ್ ಮಾಡಬೇಕು ಅಂತ ವ್ಯಕ್ತಿಯನ್ನು ಚೂಸ್ ಮಾಡಿದ್ದು ಹೇಗೆ ಅಂತ ಇದರಲ್ಲಿ ಚೂಸ್ ಮಾಡಿದ್ ಹೇಗೆ ಅಂದ್ರೆ ನಮ್ಮ ಶಾಕಿರ್ ಬಾಯ್ ಅಂತ ಇದ್ದಾರೆ ಪೀಸ್ ಫರ್ನಿಚರ್ ಶಾಕಿರ್ ಬಾಯ್ ಸೊ ಅವರೊಟ್ಟಿಗೆ ನಾನು ಕಿಟ್ ಕೊಡ್ಲಿಕ್ಕೆ ಹೋಗ್ತೇನೆ ಕೆಲವೊಮ್ಮೆ ರಂಜಾನ್ ಅಂತಲ್ಲ ಮಂತ್ಲಿ ಕಿಟ್ ಅವರು ಕೊಡ್ತಾರೆ ಹೋಗುವಾಗ ಆಗ ನಾವು ನೋಡಿದ್ದೇವೆ ಸೊ ಈ ಸತಿ ಸಹ ರಂಜಾನ್ಗಿಂತ ಮೊದಲು ಹೋದಾಗ ಕಿಟ್ ಕೊಡ್ಲಿಕ್ಕೆ ಹೋದಾಗ ಸೊ ಗೊತ್ತಾಯ್ತು ಮತ್ತೆ ಅವರು ಅವರ ಹತ್ರ ಡೀಟೇಲ್ಸ್ ಕೇಳಿದೆ ಅವರೆಲ್ಲ ಮನೆ ತೋರಿಸಿದ್ರು ನಂಗೆ ಹೇಳಿದ್ರು ನೀವು ಇದ್ರಲ್ಲಿ ಯಾವ್ದು ಬೇಕಾದ್ರೆ ನಿಮ್ಗೆ ಆಯ್ಕೆ ಮಾಡಿ ಅಂತ ಸೊ ಅದರಲ್ಲಿ ಚೂಸ್ ಮಾಡಿದ್ದು ಈಗ ನೀವು ಒಂದು ಈಗ ಚೀಟ್ ಎತ್ತುದನ್ನು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ಅದರಲ್ಲಿ ಎಷ್ಟು ಚೀಟ್ ಇದೆ ಮತ್ತು ಅವರನ್ನೆಲ್ಲ ಹೀಗೆ ಆಯ್ಕೆ ಮಾಡಿಕೊಂಡದ್ದು ಅವರು ದಕ್ಷಿಣ ಕನ್ನಡದವರ ಅಥವಾ ಕರ್ನಾಟಕದವರ ಯಾವ ಜಿಲ್ಲೆಯವರು ಹೇಗೆ ನೀವು ಅದು ಆಯ್ಕೆ ಮಾಡಿದಿರಿ ಎಷ್ಟು ಮಂದಿ ಇದ್ದಾರೆ ಆ ಚೀಟಲ್ಲಿ ಅಂತ ಆ ಚೀಟಿಯಲ್ಲಿ ಟ್ವೆಂಟಿ ನೇಮ್ಸ್ ಇದೆ ಟ್ವೆಂಟಿ ನೇಮ್ಸ್ ಎಸ್ ಎಸ್ ಮತ್ತೆ ಎಲ್ಲರೂ ಇಲ್ಲೇ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದವರು ಎಲ್ಲ ಮುಸ್ಲಿಂ ಫ್ಯಾಮಿಲಿಗಳು ಅಂದ್ರೆ ಉಪವಾಸ ಹಿಡಿದವರು ಉಪವಾಸ ಹಿಡಿದವರು ಎಸ್ 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 ಇಲ್ಲಿ ಇಲ್ಲೇ ಅವ್ರಿ ಇಪ್ಪತ್ತು ಹೆಸರಿದೆ ಎರಡು ಆಯಿತು ಏನು ಏಯ್ಟೀನ್ ಹೆಸರು ಬಾಕಿ ಓಕೆ ಎರಡು ಮನೆಗಳ ರೆಸ್ಪಾನ್ಸ್ ಹೇಗಿತ್ತು ಎರಡು ಮನೆಗೆ ನೀವು ಹೋದಿರಿ ಫಸ್ಟ್ ಮನೆ ಹೋದೆ ಎರಡಿಂದ ಇವತ್ತು ಹೋಗ್ತೇನೆ ನಾನು ಓಕೆ 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 ರೆಸ್ಪಾನ್ಸ್ ಅಂದರೆ ಫಸ್ಟದು ಟು ಬಿ ಫ್ರ್ಯಾಂಕ್ ನಾನು ಫಸ್ಟ್ ಮನೆ ವಿಸಿಟ್ ಮಾಡಿದೆ ಅಲ್ಲ ಹೋಗೋ ಮೊದಲು ನನ್ನ ಇದು ಥಿಂಕಿಂಗ್ ಇತ್ತು ಹೋಗಿ ಬಂದ ಮೇಲೆ ನನಗೆ ತುಂಬ ಸಂತೋಷವಾಗ್ಬೋದು ಅವರೊಂದಿಗೆ ನಾನು ತಿಂದು ಅವರ ಫೇಸ್ ಹ್ಯಾಪಿನೆಸ್ ಇದೆಲ್ಲ ನೋಡಿ ನನಗೆ ಸಹ ತುಂಬಾ ಖುಷಿ ಆಗಬಹುದು ಅಂತೆ ಹೋದೆ ಅಲ್ಲಿ ಹೋದ ಮೇಲೆ ಅವರ ಹತ್ರ ಮಾತನಾಡಿ ಅವರ ಪರ್ಸನಲ್ ಎಷ್ಟೋ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಕೇಳಿ ನಂಗೆ ಒಂದು ಟು ಬಿ ಫ್ರ್ಯಾಂಕ್ ಈಗ ಕಣ್ಣೀರ್ಸ ಬರ್ತಾ ಉಂಟು ನನಗೆ ಕಣ್ಣೀರ್ ಹೆದರಿಕೆ ಆಯ್ತು ನನ್ನಿಂದ ಏನಾದರೂ ಪ್ರಯೋಜನ ಆಗ್ಬಹುದು ಎಂಬ ಅವರಲ್ಲಿ ಒಂದು ಭಾವನೆ ಬರಬಹುದು ಅಂತ ಅದೊಂದು ಭಯ ಆಯಿತು ನನಗೆ ನಾನು ಈ ಪ್ರೋಗ್ರಾಮ್ ಮಾಡಿ ಅವರಿಗೆ ಒಂದು ತಪ್ಪು ನಿರೀಕ್ಷೆ ಕೊಟ್ಟಿದ್ದೇನ ಸುಳ್ಳು ನಿರೀಕ್ಷೆ ಕೊಡುತ್ತಿದ್ದೇನ ಅಂತಂದು ಒಂದು ಭಯ ಅಂದರೆ ಅಷ್ಟು ಕಷ್ಟದಲ್ಲಿದ್ದಾರೆ ಅಷ್ಟು ಕಷ್ಟದಲ್ಲಿದ್ದಾರೆ ನನ್ನನ್ನು ನೋಡಿ ನನ್ನ ಹತ್ರ ಮಾತನಾಡಿ ಒಂದು ಎಂದು ಏನೋ ಒಂದು ಸಂತೋಷ ಅವರಲ್ಲಿ ಅದೆಲ್ಲ ನೋಡುವಾಗ ನನಗೆ ಹೆದರಿಕೆ ಆಯಿತು ಇನ್ನೂ ಏನಾದರೂ ಅವರು ಯಾಕೆಂದರೆ ಅವರ ಪ್ರಾಬ್ಲಮ್ಸ್ ಹೇಳ್ತಾರೆ ಅವರು ಮಾತ್ರ ಆದರೂ ಸಹ ನಾನು ಕ್ಲಿಯರ್ ಮಾಡ್ತೇನೆ ನಾನು ಜಸ್ಟ್ ಇದಕ್ಕೆ ಬಂದದ್ದು ಇದು ಮಾತ್ರ ಹಾಗೆ ಕ್ಲಿಯರ್ ಮಾಡ್ತೇನೆ ಅವರ ಏನು ಅವರಲ್ಲಿ ನಿರೀಕ್ಷೆ ಇರಬಹುದು ಮತ್ತು ಅವರ ಸಮಸ್ಯೆ ಇದರಿಂದ ಕೊನೆಗೊಳ್ಳಲ್ಲ ಅಂತ ನಿಮಗೆ ಆತಂಕ ಇದೆ ಅಂದ್ರೆ ಅವರು ನಿಮ್ಮಲ್ಲಿ ಅಷ್ಟೊಂದು ನಿರೀಕ್ಷೆ ಇಟ್ಟಿದಾರಾ ಅಂತ ಒಂದು ಭಯ ಆಗ್ತದೆ ನನಗೆ ಜುಲ್ಫಿ ಬಂದು ಹೋಗಿದ ನಾವು ಈ ತರ ಪ್ರಾಬ್ಲಮ್ಸ್ ಹೇಳಿದ್ದೇವೆ ಹೋಗಿ ಬಂದು ಸಾಲ್ವ್ ಮಾಡ್ಬೋದಾ ಅಂತ ಯಾಕೆಂದ್ರೆ ಅಷ್ಟೊಂದು ಕೆಪಾಸಿಟಿ ನನ್ನಲ್ಲಿಲ್ಲ ನಿಮ್ಮಲ್ಲಿ ಕೆಪಾಸಿಟಿ ಇಲ್ಲ ಅಂತ ಹೇಳ್ತೀರಿ ಮತ್ತೆ ಹೇಗೆ ನೀವು ಅವರಿಗೆ ಪ್ರತಿದಿನ ಈ ಮೂವತ್ತು ದಿನಗಳಲ್ಲಿ ಬಹುತೇಕ ಈ ಮೂವತ್ತು ದಿನಗಳಲ್ಲಿ ಮೂವತ್ತು ಮನೆಯನ್ನು ನೀವು ಆಯ್ಕೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅವರಿಗೆ ಇಫ್ತಾರ್ಗೆ ಹೋಗುವಾಗ ನೀವೇನೇನಾದ್ರೂ ಕೊಂಡು ಹೋಗ್ತೀರಾ ಅಥವಾ ಅವರೇ ಮಾಡೋದಾ ಇಲ್ಲ ಅವರಿಗೆ ಆಕ್ಚುಲಿ ನಾನು ಚೀಟ್ ತೆಗೆದ ಮೇಲೆ ಅವರಿಗೆ ಫೋನ್ ಮಾಡಿ ಹೇಳ್ತೇನೆ ಇವತ್ತು ನಾ ಬರ್ತೇನೆ ನಂಗೆ ಏನಾದರೂ ಸ್ಪೆಷಲ್ ಮಾಡಿ ಅಂತ ಈಗೇನು ಸ್ವಲ್ಪ ಅವ್ರು ಹೇಳ್ತಾರೆ ಇಲ್ಲ ಏನು ಮಾಡುದು ಹಾಗೆ ನಾನು ಹೇಳ್ತೇನೆ ಏನು ಮಾಡಬೇಡಿ ಎಲ್ಲ ನಾನು ತರ್ತೇನೆ ಫ್ರೂಟ್ಸ್ ಏನು ಇಫ್ತಾರ್ ತೆರೆಯಲಿಕ್ಕೆ ಏನೆಲ್ಲ ತಗೊಂಡೋಗ್ತೇನೆ ಸಮೋಸಾ ರೋಲ್ ಯಾವ್ದ್ರಲ್ಲಿ ಸಹ ಕಂಜೂಸಿ ಇಲ್ಲ ಓಕೆ ಒಳ್ಳೆ ತಿನ್ಬೇಕು ಅವ್ರ ಆತರ ಮತ್ತೆ ಆಫ್ಟರ್ ನಮಾಜ್ ಇಫ್ತಾರ್ ಮಗರಿ ನಮಾಜ್ ಆದ ಮೇಲೆ ಡಿನ್ನರ್ ಇರ್ತದೆ ಡಿನ್ನರ್ಗೆ ಸಹ ನಾನು ತಗೊಂಡೋಗ್ತೇನೆ ಚಿಕನ್ ಏನಾದ್ರೆ ರೋಟಿ ಪತ್ರ ಎಲ್ಲ ಐಟಮ್ಸ್ ತಗೊಂಡೋಗ್ತೇನೆ ಅದೆಷ್ಟು ಹೋಗ್ತೇನೆ ಅಂದ್ರೆ ಅದು ಎಕ್ಸ್ಟ್ರಾ ಇಟ್ಟು ಅವರು ಅದು ಸಹರಿಗೆ ಸಹ ಯೂಸ್ ಮಾಡ್ಬೋದು ಬೆಳಗ್ಗೆ ಹಾಂ ಮತ್ತೆ ಬರುವಾಗ ಏನಾದರೆ ಖರ್ಚಿಗಂತ ಸ್ವಲ್ಪ ಕೊಡ್ತೇನೆ ಇದು ನನ್ನ ಪ್ಲ್ಯಾನ್ ಆ್ಯಕ್ಚುಲಿ ಅದೇ ನಾನು ಹೇಳಿದೆ ನನ್ನದು ಸಿ ಕ್ಯಾಮರಾ ಬಿಸ್ನೆಸ್ ಸೊ ಐ ಕ್ಯಾನ್ ಅಫೋರ್ಡ್ ಒಂದು ಎರಡು ದಿನದ ಅಫೋರ್ಡ್ ಮಾಡ್ಬೋದು ಬಟ್ ನಾನು ಎಕ್ಸ್ಪೀರಿಯನ್ಸ್ ಆದ ಪ್ರಕಾರ ನನಗೆ ನಮ್ಮ ಕಮ್ಯುನಿಟಿದು ಒಂದು ಎರಡು ವೀಡಿಯೋ ಮಾಡುವ ತನಕ ಮತ್ತು ಆಟೋಮೆಟಿಕಲಿ ಜನರು ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ ಅದು ನನಗೆ ಧೈರ್ಯ ಇತ್ತು ಸೊ ಈಗ ಒಂದು ನಿನ್ನೆ ಒಂದು ವೀಡಿಯೋ ಹಾಕಿದ್ದೇನೆ ಆಲ್ರೆಡಿ ಮೂರ್ ಜನರು ಮುಂದೆ ಬಂದು ಮೂರು ಸ್ಪಾನ್ಸರ್ ಮಾಡಿದ್ದಾರೆ ಕೇಳಿದ್ರೆ ಲೆಕ್ಕ ಕೊಟ್ಟಿದ್ದೇನೆ ದಿನದ್ದು ಮೂರ್ ಜನ ಇದೊಂದು ನಂಬಿಕೆ ನಂಗೆ ದೇವರು ನನ್ನನ್ನು ಕೈ ಬಿಡ್ಲಿಕ್ಕಿಲ್ಲ ಅಂದ್ರೆ ಯಾರಾದ್ರೂ ಸಾರ್ವಜನಿಕರು ಗ್ರಹಿಸುವುದು ಬೇಡ ಜುಲ್ಫಿಬಾಲಾ ಶ್ರೀಮಂತರು ದೊಡ್ಡ ಮಟ್ಟದಲ್ಲಿ ಹಣ ಇದೆ ಸ್ವಲ್ಪ ಅವರು ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಹಾಗಲ್ಲ ಇದರ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ದೊಡ್ಡ ಬೆಂಬಲ ಇದೆ ನೀವು ಸಾರ್ವಜನಿಕರು ಇದನ್ನು ಮುಂದೆ ತಗೊಂಡು ಹೋಗ್ಬೇಕು ನೀವು ಜಸ್ಟ್ ಅದಕ್ಕೆ ಸ್ಟಾರ್ಟ್ ಕೊಡ್ತಾ ಇದ್ದೀರಿ ಮತ್ತು ಉಳಿದವರ ಅದಕ್ಕೆ ಬೆಂಬಲ ಮಾಡ ನನಗೆ ಅದೊಂದು ನಂಬಿಕೆ ಇದೆ ಅದು ಅದು ದೇವರ ಅನುಗ್ರಹ ಅಂತ ಹೇಳ್ಬೋದು ಒಂದು ಪ್ರೋಗ್ರಾಮ್ ನಾನು ಮಾಡುವಾಗ ಫಸ್ಟ್ ನಾನೆಲ್ಲ ಫುಲ್ಲು ವರ್ಕೌಟ್ ಮಾಡ್ತೇನೆ ಅದು ಒಂದು ಎರಡು ಫ್ರೆಂಡ್ಸ್ಗೆ ಹೇಳುವಾಗ ಅವರು ಅದನ್ನು ಉಲ್ಟಾ ಹೇಳ್ತಾರೆ ಇದು ವರ್ಕ್ ಆಗೋದಿಲ್ಲ ಇದು ರೀಚ್ ಆಗೋದಿಲ್ಲ ಈ ಥರ ಮಾಡಬಾರ್ದು ಇದಕ್ಕೆ ಹೈ ಫೈ ಮಾಡಬೇಕು ಆ ಥರ ನನ್ನ ನಂಗೆ ಗೊತ್ತು ನನ್ನ ಲಿಮಿಟ್ ಏನಂತೆ ನನ್ನ ಜಸ್ಟ್ ನಾರ್ಮಲ್ ಮೊಬೈಲ್ ಫೋನ್ ಇದೆ ಐಫೋನ್ ಏನಲ್ಲ ಜಸ್ಟ್ ಫೋನ್ ಒಂದು ಇಯರ್ ಫೋನ್ ಅದರಲ್ಲೇ ಮಾಡ್ತೇನೆ ನಂಗೆ ಏನ್ ಮಾಡ್ಬೇಕು ಅದು ಇದರಲ್ಲಿ ಸೊ ಐ ಡೂ ಒಂದು ಭರವಸೆ ಇದೆ ದೇವರ ಮೇಲೆ ನಂಬಿಕೆ ಇದೆ ಇದು ಸಕ್ಸಸ್ ಆಗ್ಬೋದು ಜನರು ನಂಗೆ ಸಪೋರ್ಟ್ ಮಾಡ್ತಾರೆ ಅಲ್ಲ ಹಮ್ದು ಈಗ ಅದೇ ಒಂದು ಎಪಿಸೋಡ್ ಅಲ್ಲಿ ಮೂರು ಜನ ಮುಂದೆ ಬಂದು ನೆಕ್ಸ್ಟ್ ತ್ರೀ ಎಪಿಸೋಡ್ ಇದು ಇದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ನೀವು ಹೋಗುವಾಗ ನೀವು ಹೋಗ್ತೀರಾ ಅಥವಾ ಬೇರೆ ನಿಮ್ಮ ಗೆಳೆಯರು ಯಾರಾದರೂ ಇರ್ತಾರ ಇಲ್ಲ ಈ ತನಕ ಒಬ್ಬನೇ ನಿನ್ನೆ ಒಬ್ಬನೇ ಇವತ್ತು ಸಹ ಒಬ್ಬನೇ ಹೋಗ್ತೇನೆ ಖಂಡಿತ ಇನ್ಶಾ ಅಲ್ಲ ಒಂದೆರಡು ಮೂರು ಎಪಿಸೋಡ್ ಆದ್ಮೇಲೆ ಓಕೆ ಈ ಈಂಡತ್ತೋ ಇಫ್ತಾರ್ ಓಡೆ ಅನ್ನುವ ಈ ಕಾರ್ಯಕ್ರಮಕ್ಕಿಂತ ಮೊದಲು ನೀವು ಈ ದಿನದ ಅತಿಥಿ ಅಂತ ಹೇಳುವ ರೀತಿಯಲ್ಲಿ ಬಹುಶಃ ಹೆಸರು ಗೆಸ್ಟ್ ಇಂಡತ್ತೋ ಗೆಸ್ಟ್ ಅಥವಾ ಈ ದಿನದ ಗೆಸ್ಟ್ ಅಂತ ಅತಿಥಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ ಆ ಕಾನ್ಸೆಪ್ಟ್ ನ ಕೂಡ ಕೂಡ ನನಗೆ ಒಂದಷ್ಟು ಕುತೂಹಲ ಇದೆ ಯಾಕೆ ಅದನ್ನ ಆಯ್ಕೆ ಮಾಡಿಕೊಂಡ್ರಿ ಏನದು ಅಂತ ಅದು 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 ಸ್ಟಾಪ್ ಬಂದದಕ್ಕೆ ಒಂದು ಬ್ರೇಕ್ ಕೊಟ್ಟಿದ್ದೇನೆ ಇದಕ್ಕೆ ಸಹ ಅದೇ ಹೆಸರು ಇಡುವಂತ ಇದ್ದೆ ಗೆಸ್ಟ್ ಇಂದಿನ ಅತಿಥಿ ಅಂತ ಇದನ್ನ ಅದೇ ತರ ಕಂಟಿನ್ಯೂ ಮಾಡುವಂತ ಅಂತ ಮತ್ತೆ ಬೇಡ ಅಂತ ಬಿಟ್ಟು ಆಕ್ಚುಲಿ ಅದು ಕಾನ್ಸೆಪ್ಟ್ ಏನಂದ್ರೆ ಈಗ ನೀವು ನೋಡಿರ್ಬೋದು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಬೇರೆ ತರ ಪ್ರೋಗ್ರಾಮ್ ಮಾಡ್ತಾ ಲೀನ್ ಬ್ಯಾರಿ ನಾನು ಇಂಗ್ಲಿಷ್ ಅಲ್ಲಿ ಫ್ಲೂಯೆನ್ಸ್ ಇದ್ದೇನೆ ಹಿಂದಿ ಇದೆ ನಂಗೆ ಮಾಡ್ಬೋದು ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಅರ್ನ್ ಮಾಡಬಹುದು ಯೂಟ್ಯೂಬ್ ಅಲ್ಲಿ ಅಷ್ಟು ಕಾನ್ಸೆಪ್ಟ್ಸ್ ಐಡಿಯಾಸ್ ಎಲ್ಲ ಇದೆ ನಂಗೆ ಬಟ್ ಬೇಡ ನಂಗೆ ಬ್ಯಾರಿಯಲ್ಲೇ ಮಾಡ್ಬೇಕು ಯಾಕೆಂದ್ರೆ ಬ್ಯಾರಿಯಲ್ಲಿ ನಾನು ಸ್ವಲ್ಪ ಪ್ರೌಡ್ ಸಹ ಫೀಲ್ ಆಗ್ತದೆ ಅಹಂಕಾರ ಅಲ್ಲ ಹಾಡು ಮತ್ತೆ ಯಾರ್ದಾದ್ರೂ ಕುಕ್ಕಿಂಗ್ ಶೋ ಬಿಟ್ಟರೆ ಬೇರೆ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಬ್ಯಾರಿಯಲ್ಲಿ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗಲಿಕ್ಕಿಲ್ಲ ಸೊ ಅದಕ್ಕಾಗಿ ನಾನು ಬ್ಯಾರಿಯಲ್ಲೇ ಮಾಡೋದು ಮಾಡುವಾಗ ಕೆಲವು ದೊಡ್ಡವರ ಇಂಟರ್ವ್ಯೂಸ್ ಎಲ್ಲ ಮಾಡಿದೆ ನಾನು ಟಾಕ್ ವಿತ್ ಬ್ಯಾರಿ ಜುಲ್ಫಿ ಅಂತ ಮಾಡಿದೆ ಮತ್ತೆ ಒಂದು ಹೀರೋಸ್ ಆಫ್ ಆಫರ್ ಕಮ್ಯುನಿಟಿ ಅಂತೆಲ್ಲ ಮಾಡಿದೆ ಮತ್ತೆ ನಂಗೆ ತಲುಬೆ ಐತೆ ಯಾಕೆ ಯಾವಾಗ್ಲೂ ನಾವು ಹಣ ಇದ್ದವರನ್ನು ದೊಡ್ಡವರನ್ನೇ ಮಾಡೋದು ಯಾಕೆ ಅಂತ ಶ್ರೀಮಂತರಂದ್ರೆ ಆಲ್ರೆಡಿ ಅವರು ಒಂದು ಆಗಿದ್ದಾರೆ ಹಾಗೆ ಸೊ ಆಗಿದ್ದಾರೆ ಅವರನ್ನೇ ಯಾಕೆ ಮತ್ತೆ ನಾವು ಮಾತಾಡಿಸ್ಬೇಕು ಸಿಂಪಲ್ ಜನರು ಇದ್ದಾರೆ ಕೆಲವರು ಸ್ಟ್ರಗಲಿಂಗ್ ಮಾಡ್ತಾ ಇದ್ದಾರೆ ಅಂಥವ್ರನ್ನು ಒಂದು ಇಂಟ್ರೊಡ್ಯೂಸ್ ಮಾಡುವ ಎಸ್ ಆ ಹಿನ್ನೆಲೆಯಲ್ಲಿ ಇವತ್ತಿನ ಗೆಸ್ಟ್ ಅಂತ ಹೇಳಿ ನೀವು ಈ ಕಾರ್ಯಕ್ರಮ ಮಾಡಿ ಅದು ಎಷ್ಟು ಮಂದಿಯನ್ನು ಈವರೆಗೆ ಮಾಡಿದೆ ಲೆವೆನ್ ಲೆವೆನ್ ಮಂದಿ ದಕ್ಷಿಣ ಕನ್ನಡದ ಜಿಲ್ಲೆಯ ಸುಮಾರು ಹನ್ನೊಂದು ಮಂದಿ ಬ್ಯಾರಿಗಳನ್ನು ಮಾತ್ರ ಬ್ಯಾರಿಗಳನ್ನು ಮಾತ್ರ ಎಸ್ ಬ್ಯಾರಿ ಅಂತಲ್ಲ ಮುಸ್ಲಿಮರನ್ನು ಅಂತ ಹೇಳಿ ಮುಸ್ಲಿಮರನ್ನು ಅಂತ ಹೇಳಿ ಯಾಕೆಂದ್ರೆ ಅದರಲ್ಲಿ ಒಬ್ಬರು ಉರ್ದು ಸ್ಪೀಕಿಂಗ್ ಇದ್ದಾರೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಯಾರು ಉರ್ದು ಸ್ಪೀಕಿಂಗ್ ಅವರಿದ್ದರೂ ಕೂಡ ಅಥವಾ ಕನ್ನಡ ಮಾತನಾಡುವವರು ಮುಸ್ಲಿಮ್ ಅವರಿದ್ರೆ ಎಸ್ ಅವರನ್ನು ಅವರನ್ನು ಕೂಡ ಹೆಚ್ಚಾಗಿ ನೀವು ಬ್ಯಾರಿ ಭಾಷೆಗೆ ಆದ್ಯತೆ ಕೊಡ್ತಾ ಇದ್ದೀರಿ ಓಕೆ ಇಡೀ ಈ ಕಾನ್ಸೆಪ್ಟನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಹೊಸ ಹೊಸ ಕಾನ್ಸೆಪ್ಟ್ಗಳು ಮತ್ತು ವಿಶೇಷ ಏನು ಅಂತ ಹೇಳಿದರೆ ನೀವೊಂದು ಯಾವ ಕಾನ್ಸೆಪ್ಟನ್ನು ಸಮಾಜಕ್ಕೆ ಕೊಡ್ತೀರೋ ಆ ಕಾನ್ಸೆಪ್ಟ್ ಮತ್ತೆ ಜನಪ್ರಿಯ ಆಗುತ್ತೆ ಮತ್ತು ಸಮಾಜ ಅದನ್ನು ಏನು ತಗೊಂಡು ಅದನ್ನು ಮುಂದುವರಿಸ್ತಾ ಇರುತ್ತೆ ಅಂತ ಇದು ನಿಜಕ್ಕೂ ಈ ನಿಮ್ಮ ಈ ಕಾನ್ಸೆಪ್ಟ್ನ ಸಕ್ಸಸ್ ಅಂತ ಹೇಳ್ಬೋದು ನಮ್ಮ ಜೊತೆ ಮಾತಾಡಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ಇದು ಬ್ಯಾರಿ ಜುಲ್ಫಿ ಇವರು ಬ್ಯಾರಿ ಭಾಷೆಯಲ್ಲಿ ವಿಶೇಷವಾಗಿ ಬ್ಯಾರಿ ಭಾಷೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ವಿರುದ್ಧ ವಿವಿಧ ಕಾನ್ಸೆಪ್ಟ್ ಇರುವ ಕಾರ್ಯಕ್ರಮಗಳನ್ನು ಅವರು ಹಂಚಿಕೊಳ್ತಾರೆ ಮತ್ತು ಆ ಮೂಲಕ ಸಾರ್ವಜನಿಕವಾಗಿ ಸುದ್ದಿಯಲ್ಲಿ ಇದ್ದಾರೆ ಇವತ್ತು ಅವರು ತಮ್ಮ ಹೊಸ ಕಾರ್ಯಕ್ರಮದ ಹೊಸ ಕಾನ್ಸೆಪ್ಟನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ gadiar group of companies synonymous with excellence and innovation stands as your dynamic partner for progress Gadiyar group ensures safety as guardians in firefighting and builds vibrant communities in real estate building tomorrow today ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ